ಸ್ವಾಮಿಗಳು, ಸರ್ ತಮಗೆ ಸಾಷ್ಟಾಂಗವಾದಂಥ ನಮಸ್ಕಾರ. ಇನ್ನೇನು ಹೆಚ್ಚಿಗೆ ನಾನು ಹೇಳೋಕ್ಕಾಗಲ್ಲ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಇಡೀ ಕಾರ್ಯಕ್ರಮ ತಾವು ನೆರವೇರಿಸಿಕೊಟ್ಟಿದ್ದೀರಿ. ತಮ್ಮ ಆಶೀರ್ವಚನದ ಮಾತು. ಭಗವಂತನನ್ನ ಶ್ರದ್ಧೆಯಿಂದ ಸ್ಮರಣೆ ಮಾಡಿಕೊಳ್ತೇನೆ. ದೊಡ್ಡೇಗೌಡರು ಒಂದು ಕಾಲು ಗಂಟೆನಲ್ಲಿ ಕಾರ್ಯಕ್ರಮ ಮುಗಿಸ್ಕೊಡ್ಬೇಕು ಅಂತ ನನ್ನ ಹತ್ರ ಒಪ್ಪಿಗೆ ತಗೊಂಡು ಈ ಕಾರ್ಯಕ್ರಮ ಕೊಡಿಸಿದ್ರು. ಸೊ ಕಾರ್ಯಕ್ರಮ ಈಗಾಗಲೇ 3 ಗಂಟೆಗಳ ಅವಧಿ ಮೀರ್ತಾ ಹೊರಟಿದೆ. ನಮ್ಮ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ನಿಜವಾದ ಅರ್ಥದಲ್ಲಿ ಕನ್ನಡ ಭಾಷೆಯ ಸಾಹಿತ್ಯದ ಬೆಳವಣಿಗೆಯ ಸ್ಪಷ್ಟ ಪರಿಚಯವನ್ನು ನಾವೆಲ್ಲರೂ ಬಹಳ ಮನಃಪೂರ್ವಕವಾಗಿ ಮಾಡಿಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟಂಥ ಸಪ್ನಾ ಬುಕ್ ಹೌಸ್ನ ಆತ್ಮೀಯರಾದ ಶ್ರೀ ನಿತೇಶ್ ಶಾ ಹಾಗೂ ಅವರ ಇಡೀ ಸಮೂಹಕ್ಕೆ, ತಂಡಕ್ಕೆ ಪ್ರಥಮವಾಗಿ ನಾನು ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನಮ್ಮ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಈ ಇಳಿ ವಯಸ್ಸಿನಲ್ಲೂ ಕೂಡ ಅದ್ಭುತವಾದ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟು ನಮ್ಮ ಆಲೋಚನೆಗೆ ಪ್ರಚೋದನೆಯನ್ನು ನೀಡಿದಂಥ ಗೌರವಾನ್ವಿತ ಪ್ರೊಫೆಸರ್ ಎಂ ಮರಳಸಿದ್ದಪ್ಪನವರಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳು. 68 ಗ್ರಂಥಗಳ ಕುರಿತಾಗಿ 2ನೇ ವಾಕ್ಯ 3ನೇ ವಾಕ್ಯ ಆಗಲಿ ಒಂದು ಪುಸ್ತಕದ ಬಗ್ಗೆ ಅದರಷ್ಟು ಸುಲಭ ಅಲ್ಲ. ಇದು ಫೈನಲ್ಸ್ನಲ್ಲಿ ಇಂಡಿಯಾ ಕಪ್ ಗೆಲ್ಲಿಲ್ಲ ಅನ್ನೋದು ಎಷ್ಟು ಸತ್ಯವೋ, ಇದನ್ನು ಯಶಸ್ವಿಯಾಗಿ ನಿರ್ವಹಿಸುವುದು ಕಷ್ಟ ಆಗಿತ್ತು. ಆದರೆ ಮಲ್ಲೇಪುರಂ ನಮ್ಮ ವೆಂಕಟೇಶ್ ಅವರು ಅದನ್ನು ಯಶಸ್ವಿಯಾಗಿ ಮಾಡಿ ಇವತ್ತಿನ ಕಾರ್ಯಕ್ರಮದ ನಿಜವಾದ ಕಪ್ಪನ್ನು ಅವರೇ ಗೆದ್ದಿದ್ದಾರೆ. ಅವರಿಗೆ ನಮ್ಮ ಕೃತಜ್ಞತೆಗಳು. ನಿಮ್ಮ ವೇದಿಕೆಯಿಂದ ನಿರ್ಗಮಿಸಿರ್ತಕ್ಕಂಥ ಎಲ್ಲ ಅತಿಥಿಗಳ ಸೇವೆಯನ್ನು ನಾನು ಮಾಡಿಕೊಡ್ತೇನೆ. ಸೊ ಕಡೆಯಲ್ಲಿ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ, ಹಾಗಾಗಿ ಕೆಲವು ಮಾತುಗಳಲ್ಲಿ ನನ್ನ ಕರ್ತವ್ಯವನ್ನು ಮುಕ್ತಾಯಗೊಳಿಸ್ತೇನೆ. ನಾನೊಮ್ಮೆ ಬೆಂಗಳೂರಿನ ಒಂದು ಪ್ರತಿಭಾ ಪುರಸ್ಕಾರ ಮತ್ತು ಮಾರ್ಗದರ್ಶನದ ಕಾರ್ಯಕ್ರಮಕ್ಕೆ ಹೋದಾಗ ಸುಪ್ರೀಂ ಕೋರ್ಟ್ನ ರಿಟೈರ್ಡ್ ಚೀಫ್ ಜಸ್ಟಿಸ್ ಆ ಕಾರ್ಯಕ್ರಮದಲ್ಲಿದ್ದರು. ನಾನು ಮಾತನಾಡಿ ಬಂದ ಮೇಲೆ ಅವರು ಮಾತು ಹೇಳಿದರು, ಸ್ವಾಮೀಜಿ ನನಗೀಗಾಗಲೇ 90 ಆಸುಪಾಸು, ಜೀವನ ಸಾಕು ಅನಿಸುತ್ತೆ, ಸಾಕಷ್ಟು ಶರೀರ ದಣದಿದೆ, ಆದರೆ ನಿಮ್ಮಂಥ ಸ್ವಾಮಿಗಳು ಹೋಗಿ ಆ ವಿವೇಕಾನಂದರ ವಿಷಯ ವೇದಿಕೆ ಮೇಲೆ ಮಾತನಾಡಿದ ಮೇಲೆ ನಾನು ಯೋಚನೆ ಮಾಡ್ತೇನೆ, ಇಲ್ಲ ಇಲ್ಲ ಇನ್ನೂ 4-5 ವರ್ಷ ಬದುಕಬೇಕು. ಈ ಮಾತನ್ನ ವೀರೇಶಾನಂದರಲ್ಲಿ ಉಪನ್ಯಾಸ ಮಾಡಿದ್ದಕ್ಕಾಯಿತು ಅಂತ ಹೇಳ್ತಾ ಇಲ್ಲ. ನಾನು ಸಾಹಿತ್ಯಕ್ಕೆ ಸಂಜೀವಿನಿಯ ಶಕ್ತಿ ಇದೆ, ಭಾಷೆ ಭಾವವಾಹಿನಿ, ಧನಾತ್ಮಕವಾದ ಸಕಾರಾತ್ಮಕವಾದ ವಿಚಾರಗಳನ್ನು ಹೆಚ್ಚು ಹೆಚ್ಚು ಪರಿಚಯ ಮಾಡಿಕೊಡ್ತಾ ಹೋದಾಗ ಸಾಧ್ಯವಾದಷ್ಟು ಜನರ ಮನಸ್ಸನ್ನು ಮಲ್ಲಿಗೆಯ ಬುಟ್ಟಿಯಾಗಿಸಿದಾಗ ಅದು ಕಸದ ತೊಟ್ಟಿಯಾಗುವುದು ಅವಾಯ್ಡ್ ಆಗುತ್ತೆ. ಕಸದ ತೊಟ್ಟಿ ಅಂತ ಹೇಳಿದ ತಕ್ಷಣ ಕೆಲವು ಚುರುಕಾಗಿ ಗೊಬ್ಬರ ಅನ್ನೋದ್ರ ಬಗ್ಗೆ ಕುವೆಂಪು ಕವನ ಬರೆದಿಲ್ವಾ ಅಂದ್ಬಿಟ್ರೆ, ನಾವು ತಿಳ್ಕೊಳ್ಬೇಕಾದಿಷ್ಟೇ ಉತ್ತರ, ಗಿಡವನ್ನು ಬೆಳೆಸೋ ವಿಷಯದಲ್ಲಿ ಗೊಬ್ಬರ ಬೇಕು. ನಾವು ಕಲ್ಲುಗಳನ್ನು ವಿಗ್ರಹವಾಗಿಸುವಂತಹ ಒಂದು ಪ್ರಯತ್ನ ಮಾಡಬೇಕು ಅಂದಾಗ ವೈಜ್ಞಾನಿಕವಾಗಿ ಸ್ವಲ್ಪ ಯೋಚನೆ ಮಾಡೋದಾದರೆ ಪೀರಿಯಾಡಿಕ್ ಟೇಬಲ್ ಅಂತ ಇದೆ, ಇಲ್ಲಿ ವಿಜ್ಞಾನ ಓದಿದ್ರು ತುಂಬ ಜನ ಇದ್ದಾರೆ, ನಾನು ಬೇಸಿಕಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರು. ಈ ಪೀರಿಯಾಡಿಕ್ ಟೇಬಲ್ ಇರೋ ಯಾವುದೋ ಎಲಿಮೆಂಟನ್ನು ನೀವು ನ್ಯೂಕ್ಲಿಯರ್ ಮೆಟೀರಿಯಲ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಇದೆ ವಿಜ್ಞಾನದ ಪ್ರಕಾರ. 6C12 ಇಸ್ ಕಾರ್ಬನ್, ಇಫ್ ಯು ರೈಸ್ ದಿ ಅಟಾಮಿಕ್ ನಂಬರ್ ಬೈ ಅಪ್ ಟು 92 ದಿ ಅಟಾಮಿಕ್ ವೈಟ್ ವಿಲ್ ಬಿಕಮ್ 235 ಅಂಡ್ ಇಟ್ ವಿಲ್ ಬಿ ನೋ ಮೋರ್ ಕಾರ್ಬನ್, ಇಟ್ ವಿಲ್ ಬಿ 92U235 ಯುರೇನಿಯಂ. ಸೊ ಸಾಮಾನ್ಯ ಮನಸ್ಸುಗಳಿಗೆ ಶಕ್ತಿಯುತವಾದ ಚಿಂತನೆಗಳನ್ನು ಕೊಡೋದ್ರ ಮೂಲಕ ಅಸಾಮಾನ್ಯವಾದ ವ್ಯಕ್ತಿತ್ವವನ್ನು ತಂದುಕೊಡೋದು ಸಾಧ್ಯವಾಗುವುದಾದರೆ
ಸಾಹಿತ್ಯ ಕ್ಷೇತ್ರ ಈ ದಿಕ್ಕಿನಲ್ಲಿ ಹೆಚ್ಚು ಕೆಲಸ ಮಾಡಲಿ, ಇದು ನಮ್ಮೆಲ್ಲರ ಆಶಯ. ಈ ದಿಕ್ಕಿನಲ್ಲಿ ಸಾಕಷ್ಟು ಉತ್ತಮ ಕೆಲಸ ನಡೆದಿದೆ. ಸಾಹಿತಿಗಳು ಇವತ್ತು ನಾನು 68 ಜನರಿಗೆ ಶಾಲು ಹೊದಿಸಿದ್ದಾನೆ. ವೇದಿಕೆಯಲ್ಲಿರುವ ಎಲ್ಲರಿಗಿಂತೂ ಜಾಸ್ತಿ ಪುಣ್ಯ ನಂದೆ ಇವತ್ತು. ಕಾರಣ ಇಷ್ಟೇ, ನೀವೆಲ್ಲರೂ ಕೂಡ ಅಕ್ಷರೋಪಾಸಕರು, ಚಿಂತನ ಉಪಾಸಕರು, ಮತ್ತು ಸಮಾಜಕ್ಕೆ ನೀವು ಸಕಾರಾತ್ಮಕವಾಗಿ ಹತ್ತಾರು ವಿಷಯಗಳನ್ನು, ವಾಸ್ತವಿಕತೆಗಳನ್ನು ತೆರೆದಿಟ್ಟಂತಹ ಸಜ್ಜನರು. ಹೀಗಾಗಿ ಮಲಪ್ಪುರಂ ಜಿ ವೆಂಕಟೇಶ್ವರು ಬಹಳ ಸಂಸಾರ ಒಂದು ಮಾತು ಹೇಳಿದರು, ಈ ತಪ್ಪುಗಳನ್ನು ಕಂಡ ಸ್ವಲ್ಪ ಬೇಜಾರಾಗುತ್ತೆ ಅಂತ ಹೇಳಿ. ಹೌದು, ಅದು ಬಹಳ ಸುಮಾರು 1,000 ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿರುವ ರಾಮಕೃಷ್ಣ ಆಶ್ರಮದ ಪ್ರಕಟಣೆಗೆ ಬಹಳ ಹತ್ತಿರ ಇರ್ತಕ್ಕಂಥ ನಾನು ಕೂಡ ಅದನ್ನು ಒಪ್ಪಿಕೊಳ್ತೇನೆ. ಒಂದು ಘಟನೆ ನಿಮ್ಮ ಮುಂದೆ ಇಡಕ್ಕೆ ಬಯಸ್ತೇನೆ. ಸ್ವಾಮಿ ಸೋಮನಾಥಾನಂದರು ಅಂತ ಮೈಸೂರು ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರು, ಕುವೆಂಪು ಅವ್ರ ಜೊತೆ ವಾಲಿಬಾಲ್ ಆಡ್ತಾ ಇದ್ದಂತಹ ಸಜ್ಜನರು. ಏ ಪುಟ್ಟಪ್ಪ ಬಾಯಿಲಿ ಅಂತ ಕರೀತಾ ಇದ್ರು ಅವರನ್ನ, ಬಾಲ್ಯ ಸ್ನೇಹಿತರು, ತುಂಬ ವಿಶ್ವಾಸದಲ್ಲಿ ಬೆಳೆದಂಥ. ನಾನು 80s ಸುಮಾರು 87-87 ಮೈಸೂರು ಆಶ್ರಮಕ್ಕೆ ಒಮ್ಮೆ ಹೋದೆ. ಆಗ್ಗೆ ಸೋಮನಾಥಾನಂದರ ವಯಸ್ಸು 85 ದಾಟಿತ್ತು. ಅವರು ಪುಸ್ತಕ ನೋಡ್ತಾ ಇದ್ರು, ಅದು ಶಾರದಾ ಮಾತೆಯವರ ಪುಸ್ತಕ. ಬಂದ್ಯಾ, ಊಟ ಮಾಡಿದ್ಯಾ, ಊಟ ಮಾಡಿ ಮೊದಲು ಅಂದ್ರು ನನ್ನ. ಸ್ವಾಮೀಜಿ ಊಟ ಆಗಿದೆ ಅಂತ. ಶಾರದಾ ಮಾತೆಯವರ ಪುಸ್ತಕ ಬೆನ್ನುಡಿಯಲ್ಲಿ ಒಂದು ಮಾತಿತ್ತು, ನಿನಗೆ ಮನಃಶಾಂತಿ ಬೇಕಿದ್ದರೆ ಇತರರ ತಪ್ಪುಗಳನ್ನು ಹುಡುಕಬೇಡ, ಹುಡುಕೋದಿದ್ದರೆ ನಿನ್ನ ತಪ್ಪುಗಳನ್ನೇ ಹುಡುಕೊಂಡು ತಿದ್ದುಕೋ, ಪ್ರಪಂಚಕ್ಕೆ ನಿನ್ನಿಂದ ಒಳ್ಳೆಯದಾಗುತ್ತೆ. ಸೋಮನಾಥಾನಂದರು ಆ ಪುಸ್ತಕ ನಾನು ತೋರಿಸು, ಈ ಪುಸ್ತಕ ನೋಡೋ, ಶಾರದಾದೇವಿ ಮಹಾತ್ಮೆ ಸೋಮನಾಥಾನಂದ ನಾನೇ ಬರೆದದ್ದು, ಬೆನ್ನುಡಿ ಓದು ಅಂತ ಕೊಟ್ಟು ನಾನು ಅದನ್ನು ಓದ್ದೆ. ಸ್ವಾಮೀಜಿ, ನಿನಗೆ ಮನಃಶಾಂತಿ ಬೇಕಿದ್ದರೆ ಇತರರ ತಪ್ಪುಗಳನ್ನು ಹುಡುಕಬೇಡ ಅಂತ ಹಾಕಿದ್ದಾರೆ ಶಾರದಾ ಮಾತೆ. ಇಷ್ಟು ಒಳ್ಳೆ ಮಾತಲ್ವಾ ಇದು ಅಂತೆ. ಅವ್ರು ಹೇಳಿದ್ದೇನೋ ಒಳ್ಳೆ ಮಾತು, ಆದರೆ ಈ ಪ್ರಿಂಟರು ತುಂಬ ತಪ್ಪು ಮಾಡಿಬಿಟ್ಟಿದ್ದಾನೆ ಕಣ ಪುಸ್ತಕದೊಳಗೆ. ನನ್ನ ಪುಸ್ತಕಕ್ಕೆ ನಾನೇ ಕರೆಕ್ಷನ್ ಹಾಕ್ತಾ ಇದ್ದೀನಿ. ಶಾರದಾ ಮಾತೆಯವರ ಮಾತನ್ನು ಧಿಕ್ಕರಿಸಿ ಈಗ ನಾನು ಈ ಪುಸ್ತಕವನ್ನು ಕರೆಕ್ಷನ್ ಹಾಕ್ತಾ ಇದ್ದೀನಿ. ಯಾಕೆಂದರೆ ಮುಂದಿನ ಮುದ್ರಣದಲ್ಲಿ ಈ ಮುದ್ರಾ ರಾಕ್ಷಸನಿಂದ ಜನರನ್ನು ಕಾಪಾಡಲು ಅಂತ ಹೇಳಿ ತಮಾಷೆ ಹೇಳುತ್ತೆ. ಅಂದರೆ ತಪ್ಪನ್ನು ಓದಿಸಿದಾಗ ಎಷ್ಟು ಕಷ್ಟ ಆಗುತ್ತೆ ಅನ್ನುವಂಥದ್ದು ಕೂಡ ನಾವು ತುಂಬ ಗಮನಿಸಬೇಕಾದಂಥ ವಾಸ್ತವಿಕತೆ. ಇನ್ನು ನಾನಾಗಲೇ ಹೇಳಿದೆ, ಭಾಷೆ ಭಾವವಾಹಿನಿ, ನಮ್ಮ ಅಂತರಂಗದ ಭಾವನೆಗಳಿಗೆ ವ್ಯಕ್ತ ಅಭಿವ್ಯಕ್ತತೆಯನ್ನು ಕೊಡಬೇಕು ಅಂತಂದರೆ ಭಾಷೆ ನಮಗೆ ಮಾಧ್ಯಮ. ಆದರೆ ಇವತ್ತು ಟಿ ಪಿ ಕೈಲಾಸ ಅವರ ಮಾತನ್ನ ನೆನಪು ಮಾಡಿಕೊಡೋದಾದರೆ, ನೋಡೋಕ್ಕೇನೋ ಜಟ್ಟಿ ತಲೆ ಖಾಲಿ ಬುಟ್ಟಿ, ಟಿ ಪಿ ಕೈಲಾಸ ಹೇಳಿದ ಮಾತಿದೋ. ಇವತ್ತು ಭಾಷೆಯ ವಿಷಯದಲ್ಲಿ ತುಂಬ ನಿರ್ಲಕ್ಷ್ಯ. ದಿವಂಗತ ಚನ್ನವೀರ ಕಣಿವೆಯವರೊಮ್ಮೆ ಒಂದು ಸಭೆಯಲ್ಲಿ ಹೇಳಿದರು, ಎಷ್ಟು ಚೆನ್ನಾಗಿದೆ ಮಾತು ಅಂತಂದರೆ, ಇವತ್ತು ಸ್ನಾತಕೋತ್ತರ ವಿಭಾಗದಲ್ಲಿ ಕನ್ನಡ ಭಾಷಾ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳ ಕನ್ನಡವನ್ನು ಸರಿಯಾದ ಕನ್ನಡಕ್ಕೆ ತರ್ಜುಮೆ ಮಾಡಿ ಓದಬೇಕು ಅಂತ. ದಾಖಲೆ ಇಲ್ಲದೆ ನಾನೇನು ಮಾತಾಡೋದಿಲ್ಲ. ಹೀಗಾಗಿ ಭಾಷೆ ಆ ಕಡೆ ಆ ರೀತಿಯಲ್ಲಿ ಅತ್ಯಂತ ನಿರಾಶಾದಾಯಕವಾಗಿ ಸಂಚರಿಸ್ತಾ ಇದೆ ಅನ್ನೋದು ವಾಸ್ತವವೇ. ಆದರೂ ಕೂಡ ಸಪ್ನ ಬುಕ್ಹೌಸ್ನವರ ಪ್ರಯತ್ನ ಇದೊಂದು ಅದ್ಭುತವಾದ ಪ್ರಯತ್ನ. ಈ ಪ್ರಯತ್ನವನ್ನು ನಾವು ಎಷ್ಟು ಶ್ಲಾಘಿಸಿದರೂ ಕೂಡ ಕಡಿಮೆನೆ, ಶಬ್ದಗಳಿಗೆ ಎಟಕೋದಿಲ್ಲ ಅದು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಹೆಸರು ಸಪ್ನ ಬುಕ್ ಹೌಸ್, ಆದರೆ ಅವರ ಮೂಲಕ ಆಗ್ತಾ ಇರ್ತಕ್ಕಂಥ ಕಾರ್ಯ ನಮ್ಮ ಕನಸುಗಳ ನನಸು. ಇದೊಂದು ಅದ್ಭುತವಾದ ಕಾರ್ಯ, ಅವರನ್ನು ನಾವು ಹೆಚ್ಚು ಹೆಚ್ಚು ಅಭಿನಂದಿಸೋಣ ಅನ್ನುವಂಥ ಒಂದು ಮಾತು. ನಾನು ಕರ್ನಾಟಕದಲ್ಲಿ ಸಾಕಷ್ಟು ಸಾಹಿತ್ಯ ಬಳಗಗಳ ಜೊತೆ ಒಡನಾಟ ಇಟ್ಕೊಂಡವನು. ನನ್ನ 36 ಆಧ್ಯಾತ್ಮಿಕ ಜೀವನದಲ್ಲಿ ನನಗೆ ತುಂಬ ತೃಪ್ತಿ ಕೊಟ್ಟಂಥ ಕೆಲಸಗಳು ಎರಡು ಪ್ರಮುಖವಾಗಿ. ಒಂದು, ವಿಜಯವಾಣಿ ಪತ್ರಿಕೆಗೆ ನಿರಂತರ ಅನ್ಇಂಟರಪ್ಟೆಡ್ ಆಗಿ 108 ಆರ್ಟಿಕಲ್ಸ್ ಬರೆದದ್ದು ವಿವೇಕಧಾರ. ಅದು ಈಗ 5 ಭಾಷೆಗಳಲ್ಲಿ ಪ್ರಕಟಣೆಗೆ ಸಿದ್ಧವಾಗ್ತಾ ಇದೆ. ಎರಡನೇದು, ವಿಜಯ ಕರ್ನಾಟಕದಲ್ಲಿ ಈಗ ಆರೋಹಣ ಅಂತ ಬರೆದಿದ್ದೇನೆ, 51 ಆರ್ಟಿಕಲ್ಸ್.
ಮೂವತ್ತು ವರ್ಷ ಆಶ್ರಮ ನಡೆಸಿದ್ರು ಕೂಡ ಜನಕ್ಕೆ ನಾನು ಅಷ್ಟು ಪರಿಚಯ ಇರಲಿಲ್ಲ. ವೀರೇಶಾನಂದರದಲ್ಲಿ ಯಾರು ವಿವೇಕಧಾರ ವೀರೇಶಾನಂದರು ಅಂತ ಕೇಳ್ತಾರೆ ಜನ, ಹೇಗೋ ಸದ್ಯ ಪರಿಚಯ ಅಂತಲ್ಲ ಜನಕ್ಕೆ ಅನ್ನೋದೊಂದು ಸಮಾಧಾನ ಸಂತೃಪ್ತಿ. ಎರಡನೇದಾಗಿ ನಾನು ನೃಪತುಂಗ ವಿಶ್ವವಿದ್ಯಾನಿಲಯದಲ್ಲಿ ಫಿಲಾಸಫಿ ಪಾಠ ಮಾಡ್ತಾ ಇದ್ದೇನೆ ವಾರಕ್ಕೆ ಎರಡು ದಿವಸ ಡಿಗ್ರಿ ಸ್ಟೂಡೆಂಟ್ಸ್ಗೆ. ನಾಳೆ ಆ ಮಕ್ಕಳು ತುಮಕೂರಿಗೆ ಬರ್ತಾರೆ, 200 ಮಕ್ಕಳು ಬರ್ತಾರೆ. ಮೇಕ್ ಮೆನ್ ಅಂಡ್ ಮೇಕ್ ನೇಷನ್ ಒಂದು ದಿವಸದ ಕಾರ್ಯಾಗಾರ. ಈ ಎರಡು ಕಾರ್ಯಗಳು ನನಗೆ ತುಂಬ ತೃಪ್ತಿ ಕೊಡ್ತು. ಕಾರಣ ಏನು ಅಂತಂದರೆ ಮಕ್ಕಳೊಂದಿಗೆ ಭಾವನೆಗಳನ್ನು ಹಂಚಿಕೊಳ್ತಕ್ಕಂಥದ್ದು, ಅಕ್ಷರ ರೂಪದಲ್ಲಿ ನಾವು ಸಾಹಿತ್ಯ ಸೇವೆ ಮಾಡಿ ಲಕ್ಷಾಂತರ ಮನೆಯ ಬಾಗಿಲನ್ನು ತಟ್ಟುವಂಥದ್ದು, ಇದು ನಿಜಕ್ಕೂ ತೃಪ್ತಿದಾಯಕವಾದ ಕೆಲಸ. ಅದನ್ನು ಸಾಕಷ್ಟು ಒಪ್ತಾರೆ ಇಲ್ಲಿರ್ತಕ್ಕಂಥ ಹಿರಿಯ ಚೇತನಗಳು ಅಂತ ನಾನು ಭಾವಿಸ್ತೇನೆ. ನಾನು 1988 ಪದವೀಧರ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ವಿಭಾಗದಲ್ಲಿ ನಾನು ಇಂಜಿನಿಯರಿಂಗ್ ಪಡ್ಕೊಂಡು ಬಂದಾಗ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದ ಜಿಯವರು ನನ್ನ ಗುರುಗಳು, ರಾಮಕೃಷ್ಣ ಮಹಾಸಂಘದಲ್ಲಿ ಆಗಿ ಹೋದವರು. ಸುಮಾರು 72 ಹೆಚ್ಚು ಪುಸ್ತಕಗಳನ್ನು ಅವರು ಬರೆದವರು. ನಾನು ವಿತ್ ಡ್ಯೂ ಅಪಾಲಜಿ ಒಂದು ಮಾತು ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು, ಯಾವ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ರಾಷ್ಟ್ರ ಕವಿಗಳ ಪುಸ್ತಕಗಳು ಮುಟ್ಟೋದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಪುಸ್ತಕಗಳು ಅವರದ್ದು ಈ ರಾಜ್ಯದ ಸುಮಾರು 7,000 ಹಳ್ಳಿಗಳಿಗೆ ಮುಟ್ಟಿದೆ. ಬದುಕಲು ಕಲಿಯಿರಿ ನೀವು ನೋಡಿದ್ರಿ, ನನ್ನ ಕೈ ಒಬ್ರು ಕೇಳಿದ್ರು ಬಂದಾಗ, ಸ್ವಾಮೀಜಿ ಬದುಕಲು ಕಲಿಯಿರಿ ಹೇಳ್ಕೊಂಡಿದ್ದಿರಲ್ಲ ಏನು ಸಮಾಚಾರ ಅಂತ. ನಾ ಹೇಳಿದೆ ಇನ್ನು ಬದುಕು ಕಲ್ತ್ಕೊಳ್ತಾ ಇದ್ದೀನಪ್ಪ, 58 ವಯಸ್ಸಿನಲ್ಲೂ ಕೂಡ ತುಂಬ ಇದೆ ಶುರು ಮಾಡಿದ್ದೀನಿ ಅಂತ ಹೇಳಿದೆ. ಇದನ್ನು ನಾವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಇಡೀ ಜೀವನ ಇದೊಂದು ಅದ್ಭುತವಾದ ಪ್ರಯಾಣ, ಕಲಿಕೆಗೆ ತುಂಬ ಅವಕಾಶಗಳಿದೆ. ನಾನು ಎಲ್ಲ ಕಲ್ತ್ಬಿಟ್ಟಿದ್ದೀನಿ ಅಂತ ಕಲಿಕೆಗೆ ಯಾರು ಪೂರ್ಣ ವಿರಾಮ ಹಾಕ್ತಾನೋ ಅವನು ಗ್ರಾಫ್ ಇಳೀತಾ ಇದೆ ಅಂತ ಅರ್ಥ. ಇದನ್ನು ನಾವು ನೆನಪಲ್ಲಿಟ್ಕೊಳ್ಬೇಕು. ಪೂಜ್ಯ ಸ್ವಾಮಿ ಪುರುಷೋತ್ತಮಾಜಿಯವ್ರು ನಾನು ಭೇಟಿ ಮಾಡಿದೆ. ನಾನು 2 ತಂದೆ ತಾಯಿ ಜೊತೆ ಇದ್ದೆ, 6 ಕೆಲಸಗಳು ಸಿಕ್ತು. ಸಪ್ತಮಂ ದೈವ ಚಿಂತನಂ ಅಂತ ಆಶ್ರಮ ಸೇರಿಕೊಂಡೆ. ಆ ಸಂದರ್ಭದಲ್ಲಿ ಸ್ವಾಮೀಜಿಯವರು ನನಗೆ ಕೊಟ್ಟ ಮೊದಲನೇ ಅಸೈನ್ಮೆಂಟು, ನೀನು ಪುಸ್ತಕಗಳನ್ನು ಹೊತ್ತುಕೊಂಡು ಮನೆ ಮನೆ ಬಾಗಿಲು ತಟ್ಟಬೇಕು, ಈ ಸಾಹಿತ್ಯಗಳನ್ನು ಮುಟ್ಟಿಸ್ಬೇಕು. ನಾನು ಪುಸ್ತಕಗಳನ್ನು ಹೊತ್ತುಕೊಂಡು ಮನೆ ಮನೆ ಬಾಗಿಲು ತಟ್ಟಿ, ನೋಡಿ ಒಳ್ಳೆಯ ಪುಸ್ತಕಗಳು ಅತ್ಯುತ್ತಮ ಪುಸ್ತಕಗಳು ದಯವಿಟ್ಟು ಉಪಯೋಗಿಸ್ಕೊಳ್ಳಿ, 100 ಮನೆ ತಟ್ಟಿದ್ರೆ 2 ಮನೆಗಳಲ್ಲಿ ಪುಸ್ತಕ ಕೊಂಡ್ಕೊಳ್ಳೋದು. ಇವತ್ತು ಸಾಹಿತ್ಯ ಪರಿಷತ್ತಿನ ಎಷ್ಟೋ ಜನಕ್ಕೆ ಆಶ್ಚರ್ಯ ಆಗಬಹುದಾದ ಸಂಗತಿ ಹೇಳ್ತೇನೆ. ರಾಮಕೃಷ್ಣ ಆಶ್ರಮಗಳ 1 ಒಟ್ಟು ಪುಸ್ತಕದ ಮಾರಾಟ 3.5 ಕೋಟಿ ರೂಪಾಯಿ ಇವತ್ತು. ನೀವು ಯಾವುದೇ ಸಾಹಿತ್ಯ ಕಾರ್ಯಕ್ರಮಕ್ಕೆ ಹೋದರೂ ಎಲ್ಲ ಸ್ಟಾಲುಗಳಲ್ಲೂ ನಿಮಗೆ ಕಾಮನ್ ಆಗಿ ಸಿಗುವಂತಹ ಪುಸ್ತಕಗಳು ರಾಮಕೃಷ್ಣ ಆಶ್ರಮ ಪುಸ್ತಕಗಳು. ಇದರ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಗುರುಗಳ ಹತ್ರ ಹೋದೆ, ಸ್ವಾಮೀಜಿ ಪುಸ್ತಕ ಮಾರಾಟ ಮಾಡೋದು ಭಾಳ ಕಷ್ಟದ ಕೆಲಸ, 100 ಮನೆ ಬಾಗಿಲು ತಟ್ಟಿದ್ರೆ 2 ಮನೆಯಲ್ಲಿ ತಗೊಳ್ತಾರೆ ಸ್ವಾಮೀಜಿ, ಇನ್ನು 98 ಮನೆಗಳು ನನ್ನ ದೃಷ್ಟಿಯಲ್ಲಿ ಸಮಯ ವ್ಯರ್ಥ. ಆಗ ಗುರುಗಳು ಹೇಳಿದ್ರು, ನೋಡಪ್ಪ ನಮ್ಗೆ ಬೇಕಾದವರ 2 ಕಣ, ಆ 2 ಹಿಡಿಬೇಕು ಅಂದರೆ ನಾವು 100 ಬಾಗಿಲು ತಟ್ಟಬೇಕು. ಇದು ಹೇಗೆ ಅಂದರೆ, ಕರು ಒಂದು ಬಯಲಿನಲ್ಲಿ ಮೇಯ್ತಾ ಇರೋ ಹಸುಗಳನ್ನು ತಾಯಿ ಅಂತ ಭ್ರಮಿಸಿ ಹೋಗುತ್ತೆ, 10 ಹಸುಗಳ ಹತ್ರ ಒದಿಸ್ಕೊಳ್ಳುತ್ತೆ. ಆದರೆ ಯಾವ ಹಸು ಶಾಂತವಾಗಿರುತ್ತೋ ಇದು ಹಾಲು ಕುಡಿಬೇಕಾದ್ರೆ, ಆ ಹಸು ಇದರಮ್ಮ, ಅದು ಮಾತ್ರ ಸುಮ್ಮನೆ ಇರಬಲ್ಲದು. ಇನ್ನು ಯಾವುದೇ ಹಸು ಟಾಲರೇಟ್ ಮಾಡೋದಿಲ್ಲ. ಇದು ಪುರುಷೋತ್ತಮಾಜಿಯವರು ನನಗೆ ಹೇಳಿದಂಥ ವಿಚಾರ. ಹೀಗಾಗಿ ಸಾಹಿತಿಗಳು, ಸಾಹಿತ್ಯ ಪರಿಚಾರಕರು ಪುಸ್ತಕಗಳನ್ನು ಉತ್ತಮವಾದ ರೀತಿಯಲ್ಲಿ ಬರೆಯುವಂತಹ ಒಂದು ದೊಡ್ಡ ಕೈಂಕರ್ಯ ಅವರ ಹೆಗಲಿಗಿದ್ದರೆ ಸಮಾಜ ಇದರ ಪ್ರಸರಣದಲ್ಲಿ ಹೆಚ್ಚು ಹೆಗಲಿಕೊಳ್ಬೇಕು. ಅದನ್ನೇ ಪ್ರೊಫೆಸರ್ ನರಸಿದ್ದಪ್ಪನವರು ತಮ್ಮ ಕಡೆ ಮಾತುಗಳಲ್ಲಿ ಬಹಳ ಪ್ರೀತಿಯಿಂದ ಹೇಳಿದರು. ಇವತ್ತಿನ ಸಭೆ ನೋಡಿದಾಗ ನನ್ನ ಪರ್ಸೆಪ್ಷನ್ ಚೇಂಜ್ ಮಾಡಿಕೊಂಡೆ. ನಾನು ಬೆಂಗಳೂರಿನಲ್ಲಿ ಕನ್ನಡ ಸಾಕಷ್ಟು ಜೀವಂತವಾಗಿದೆ, ಇಲ್ಲಿ ಇಷ್ಟು ಜನ ಸುಲಭ ಬರೋದಕ್ಕೆ ಇದೇನು ಆರ್ಕೆಸ್ಟ್ರಾನ ಇಲ್ಲ. ಸುಧಾಮೂರ್ತಿಯವ್ರ ಮಾತು ಕೇಳಿದ್ರು ಎಷ್ಟು ಸೊಗಸಾಗಿ ಮಾತನಾಡಿದರು. ಇದೆಲ್ಲ ನಾವು ಗಮನಿಸ್ಕೋಬೇಕು. ನಮ್ಮ ನಡುವೆ ಇರ್ತಕ್ಕಂಥವ್ರು ಇದನ್ನೆಲ್ಲ ನಾವು ಹೆಚ್ಚು ಗಮನಿಸ್ಕೋಬೇಕು. ನಾನೊಬ್ಬ ಸನ್ಯಾಸಿಯಾಗಿ ನನ್ನ ಪರ್ಸನಲ್ ಲೈಬ್ರರಿ 3,000 ಪುಸ್ತಕ ಇದೆ. ಓದದೆ ನಾನು ಯಾವ ಕಾರ್ಯಕ್ರಮದಲ್ಲೂ ಮಾತಾಡೋದಿಲ್ಲ. ಯಾರೇ ನಾನು ಮಾತನಾಡಿದ ವಾಕ್ಯದ ಬಗ್ಗೆ ಪ್ರಸ್ತಾಪಿಸಿದ್ರೆ ಅದಕ್ಕೆ ದಾಖಲೆಗಳನ್ನು ಕೊಡ್ತೇನೆ. ಇದು ನನ್ನ ತೃಪ್ತಿಗಾಗಿ, ಹಾಗಿರಬಹುದು ಹೀಗಿರಬಹುದು ಅಂತ ಹೇಳೋದಿದೆಯಲ್ಲ, ಆ ಕೆಲಸ ನಾವು ನೀವು ಮಾಡಬಾರ್ದು. ಆ ನಿಟ್ಟಿನಲ್ಲಿ 2 ಮನೆಯಲ್ಲಿ ನೋಡ್ಕೊಳ್ತಾರೆ,
ಬಾಗಿಲು ತಟ್ಟಬೇಕಾದನ್ನೋರು. ಇದರಿಂದ ಬರಹಗಾರರು ಅಷ್ಟೇ, ಮಾರಾಟಗಾರರು ಅಷ್ಟೇ, ಯಾವುದೇ ನಿರಾಶೆ ತಾಳಬೇಕಾದಿಲ್ಲ. ಇದನ್ನು ಚೆನ್ನಾಗಿ ನಾವು ನೆನಪಿಟ್ಕೊಳ್ಬೇಕು. ನನ್ನ ಮೊಟ್ಟ ಮೊದಲ ಉಪನ್ಯಾಸ ಮಿಸರಬಲ್ ಫೇಲ್ಯೂರ್. ಆದರೆ ನಾನು 4th World Parliament of Religionsನ ವಿಶ್ವವೇದಿಕೆಯ ಮೇಲೆ ಇಂಡಿಯಾ ರೆಪ್ರೆಸೆಂಟ್ ಮಾಡಿ ಮಾತನಾಡಿದ ಒಂದು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ, ಮೈ ವೆರಿ ಫಸ್ಟ್ ಪ್ರೋಗ್ರಾಮ್ ವಾಸ್ ಅ ಮಿಸರಬಲ್ ಫೇಲ್ಯೂರ್. ಪ್ರಿನ್ಸಿಪಾಲ್ನ ಕೇಳಿದೆ, ಏನ್ರಿ ಹೇಳಿದ್ರಿ ಮಕ್ಕಳಿಗೆ? ಆಗ ಅವ್ರು ಹೇಳಿದ್ರು, ಆಸಕ್ತರು ಭಾಗವಹಿಸಬೇಕೆಂದು ಕೋರಲಾಗಿದೆ, ಹಾಗೆ ಕಳಿಸಬಾರ್ದು, ನಾನು ಎಲ್ಲರೂ ಆಸಕ್ತಿಯಿಂದ ಭಾಗವಹಿಸಬೇಕು ಅಂತ ಹೇಳಿದ್ರು. ಇದೆಲ್ಲವೂ ಕೂಡ ಜೀವನದಲ್ಲಿ ಜೀವಂತವಾಗಿ ಉಳಿಯುವಂಥದ್ದು. ಒಂದು ಸಣ್ಣ ಘಟನೆ ನಮ್ಮ ಬದುಕಿಗೆ ಪಾಠವನ್ನು ಹೇಳ್ಕೊಟ್ಬಿಡುತ್ತೆ. ಕಲಿಯುವ ಆಸಕ್ತಿ ಇದ್ರೆ ಸಿಗುತ್ತೆ. ಈ ನಿಟ್ಟಿನಲ್ಲಿ ಕಡೆಯ 2-3 ವಾಕ್ಯ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಾನು ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ದಿ ಸ್ಟಡಿ ಫಾರ್ ಹಿಂದೂ, ದಿ ಸೆಂಟರ್ ಫಾರ್ ಹಿಂದೂ ಸ್ಟಡೀಸ್ ಆಹ್ವಾನಿತನಾಗಿ ಹೋಗಿದ್ದೆ. ಡಾಕ್ಟರ್ ತಿಮೋತಿ ಕಿರ್ನನ್, ಎ ಬಾರ್ನ್ ಕ್ರಿಶ್ಚಿಯನ್ ಬೈ ಕ್ಯಾಸ್ಟ್, ಗಾಟ್ ಇನ್ಫ್ಲೂಯೆನ್ಸ್ಡ್ ಬೈ ಹಿಂದೂ ವೇ ಆಫ್ ಲೈಫ್, ವೇದಾಂತಿಕ್ ಲೈಫ್, ಅಂಡ್ ಹೀ ಹೆಲ್ಪ್ಸ್ ದಿ ಇನ್ಸ್ಟಿಟ್ಯೂಷನ್. ಅವರು ನನಗೆ ಪರಿಚಯ ಮಾಡಿಕೊಟ್ರು ಬಿಫೋರ್ ದಿ ಕಮನ್ಸ್ಮೆಂಟ್ ಆಫ್ ದಿ ಅಸೆಂಬ್ಲಿ. ಹೀ ಇಂಟ್ರೊಡ್ಯೂಸ್ ಆಲ್ ದಿ ಸ್ಟೂಡೆಂಟ್ಸ್ ಫಾರ್ ಪರ್ಸ್ಯೂವಿಂಗ್ PhD. ಅವ್ರನ್ನೆಲ್ಲ ಪರಿಚಯ ಮಾಡಿಕೊಟ್ಟು ಹೇಳಿದ್ರು, ಹೀ ಈಸ್ ಫ್ರಮ್ ಸಚ್ ಅಂಡ್ ಸಚ್ ಎ ಕಂಟ್ರಿ, ಹಾಗೆ ಹೀಗೆ ಹೀಗೆ. 52 ಜನ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಹಿಂದೂ ಧರ್ಮದ ಬಗ್ಗೆ PhD ಮಾಡ್ತಾ ಇದ್ದಾರೆ. ಸ್ವಲ್ಪ ಬಲಗಡೆ ಇರೋರೆಲ್ಲ ಚಪ್ಪಾಳೆ ತೊಟ್ಟಿದ್ರು, ಆ ಕಡೆಯವರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಯೋಚನೆ ತೊಂದರೆ. ಮುಂದಿನ ವಾಕ್ಯ ಏನು ಅಂದರೆ, ಆ 52 ಜನರಲ್ಲಿ ಒಬ್ಬನೇ ಒಬ್ಬ ಭಾರತೀಯನಿಲ್ಲ. ಇದು ನಾಚಿಕೆ ಆಗುತ್ತೆ. ಎರಡನೇ ಸಲ ಚಪ್ಪಾಳೆ ಬಂತಲ್ಲ, ಇದು ನಾಚಿಕೆ. ನಾನಿದನ್ನು ಯಾಕೆ ಹೇಳ್ತೀನಿ ಅಂತ ನಾನು ವಿವರಿಸ್ತೇನೆ ಮುಂದೆ. ನೋಡಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ 52 ಜನ ಬೇರೆ ದೇಶದವರು ಬಯಸಬಹುದಾದಂತಹ ಒಂದು ರಿಸರ್ಚ್ ವರ್ಕ್, ಒಬ್ಬನೇ ಒಬ್ಬ ಭಾರತೀಯನಿಲ್ಲ ಅಂತಂದ್ರೆ ಇನ್ನೇನೂ ಕಾರಣ ಇಲ್ಲ. ಇತಿಹಾಸ ಓದದವನು ಇತಿಹಾಸ ನಿರ್ಮಿಸಲಾರ. ಇದು ವಾಸ್ತವ. ಇಟ್ ಈಸ್ ಗುಡ್ ಟು ರೀಡ್ ಹಿಸ್ಟ್ರಿ, ಇಟ್ ಈಸ್ ಬೆಟರ್ ಟು ಕ್ರಿಯೇಟ್ ಹಿಸ್ಟ್ರಿ ಅಂದ್ರೆ ಜವಾಹರ್ಲಾಲ್ ನೆಹರು. ಈ ಪತ್ರ ಬರೆದದ್ದು ಡೆಹರಾಡೂನ್ ಜೈಲಿನಿಂದ ಇಂದಿರಾ ಗಾಂಧಿಯವರಿಗೆ, ತಮ್ಮ ಮಗಳಿಗೆ. ಇಂದಿರಾ ಗಾಂಧಿಯವ್ರ ಬಗ್ಗೆ, ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ನಾನು ಹೇಳಬಲ್ಲೆ. ನೆಹರು ಜೈಲಿಗೆ ಹೋದಾಗ ಇಂದಿರಾ ಗಾಂಧಿಯವರ ಪೂರ್ಣ ಜವಾಬ್ದಾರಿಯನ್ನು ಕೊಟ್ಟು ಹೋಗಿದ್ದು ಅಲಹಾಬಾದ್ ರಾಮಕೃಷ್ಣಾಶ್ರಮಕ್ಕೆ. ರಾಮಕೃಷ್ಣರ ನೇರ ಶಿಷ್ಯರು ಸ್ವಾಮಿ ವಿಜ್ಞಾನಾನಂದರು. ಇಂದಿರಾ ಗಾಂಧಿಯವರ ಪೂರ್ಣ ಜವಾಬ್ದಾರಿ ತೆಗೆದುಕೊಂಡ್ರು. ಕಮಲಾ ನೆಹರು ವಾಸ್ ಅಂಡ್ ಡಿಪ್ರೆಷನ್, ಶಿ ವಾಸ್ ಎ ಪೇಷಂಟ್. ಅವತ್ತಿನ ದಿನಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಇಂದಿರಾ ಗಾಂಧಿಯವರ ಪುಟ್ಟ ಬಾಲಕಿ, ಆಕೆ ಕಾಲಿಗೆ ಗೆಜ್ಜೆ ಕೊಡಿಸಿದವರು ಸ್ವಾಮಿ ವಿಜ್ಞಾನಾನಂದರು. ತಂದೆ ಜೈಲಲ್ಲಿದ್ದಾನೆ, ಆ ಮಗುಗೆ ಎಷ್ಟು ಆಸೆಗಳಿರುತ್ತೆ, ಕೊಟ್ಟು 5-6 ವರ್ಷದ ಮಗು. ಇದನ್ನೆಲ್ಲ ಇದರ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ. ಡೆಹರಾಡೂನ್ ಜೈಲಿನಿಂದ ಆವತ್ತಿನ ಕಾಲಕ್ಕೆ ತಂದೆ ಮಗಳಿಗೆ ಬರೆದ ಪತ್ರ, ಇಟ್ ಈಸ್ ಗುಡ್ ಟು ರೀಡ್ ಹಿಸ್ಟ್ರಿ ಬಟ್ ಇಟ್ ಈಸ್ ಬೆಟರ್ ಟು ಕ್ರಿಯೇಟ್ ಹಿಸ್ಟ್ರಿ. 1971 ಇಂಡಿಯನ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಇದ್ರು ವಿಜಯ್ ಮರ್ಚೆಂಟ್ ಅಂತ. ಅವರು ಭಾರತದ ಒಂದು ಪ್ರಮುಖ ಆಂಗ್ಲ ಭಾಷಾ ಪತ್ರಿಕೆ, ದಿನಪತ್ರಿಕೆಯಲ್ಲಿ ಬರೆದರು, ಮೇಡಮ್ ಯು ನಾಟ್ ಓನ್ಲಿ ಕ್ರಿಯೇಟೆಡ್ ಹಿಸ್ಟ್ರಿ, ಯು ಕ್ರಿಯೇಟೆಡ್ ಜಾಗ್ರಫಿ ಆಲ್ಸೋ. ಯಾಕೆಂದರೆ ಆಗ ಬಾಂಗ್ಲಾದೇಶದ ಉದಯವಾಯಿತು ಜಾಗ್ರಫಿ ಅನ್ನೋ ದೃಷ್ಟಿಯಲ್ಲಿ. ಅದನ್ನು ಹೇಳಿ ನಮ್ಮ ಮಕ್ಕಳಿಗೆ ಇತಿಹಾಸ ಪರಿಚಯ ಮಾಡಿಕೊಡೋದು 35 ಮಾರ್ಕ್ಸ್ ತಗೊಳಕ. ಆಹ್ವಾನದ ಮೇರೆಗೆ ಪ್ರವಚನ ಕೊಡೋದಕ್ಕೆ 13 ರಾಷ್ಟ್ರಗಳಲ್ಲಿ 7 ಸಲ ಪ್ರವಾಸ ಮಾಡಿದ್ರು ನಾನು. ಅಕ್ಟೋಬರ್ ತಿಂಗಳಲ್ಲಿ ನಾನು ಈ ನಮ್ಮ UAEನ ಸುಲ್ತಾನ್ ಮತ್ತು ಶೇಖ್ ಅವರ ಅತಿಥಿಯಾಗಿ 1 ತಿಂಗಳಿದ್ದೆ. ಬಹಳ ಹತ್ತಿರದಿಂದ ಗಮನಿಸಿ ನಾನು ಈ ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಇದನ್ನು ಯಾವುದೋ ನೆಗೆಟಿವ್ ಸೆನ್ಸ್ ಅಂತ ಇಟ್ಕೋಬಾರ್ದು. ಕಾರಣ ಇಷ್ಟೇ, ನಮ್ಮ ಮಕ್ಕಳಿಗೆ ಓದು ಬರಹದ ಬಗ್ಗೆ, ಈ ವಿಚಾರಗಳ ಬಗ್ಗೆ, ಚಿಂತನೆಯ ಬಗ್ಗೆ. ಇವತ್ತು ವಿವೇಕಾನಂದ ಬಗ್ಗೆ ನೀವು ಪ್ರಶ್ನಿಸಿ ಎಷ್ಟು ಉತ್ತರ ಕೊಡ್ತಾರೆ ಮಕ್ಕಳು? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಒಂದು 25 ಜನರ ಹೆಸರನ್ನು ನೀವು ಡಿಗ್ರಿ ಸ್ಟೂಡೆಂಟ್ಸ್ ಹತ್ರ ಬರೆಸ್ತೀರಾ? ಇವತ್ತು
ದಿಸ್ ಸ್ಪೀಕ್ಸ್ ಅಬೌಟ್ ದಿ ಪ್ಯಾಥೆಟಿಕ್ ಕಂಡೀಷನ್ ಆಫ್ ದಿ ಕಂಟ್ರಿ. 18 ವರ್ಷ ಆಯಿತು ಅಂತಂದ್ರೆ ವಿ ಮೇಕ್ ಹಿಮ್ ಎ ಸಿಟಿಸನ್, ರೇಷನ್ ಕಾರ್ಡ್ ವೋಟರ್ ಸಿಸ್ಟಮ್ ಬಂದಾಕ್ಷಣ ಸಿಟಿಸನ್. ಅಧ್ಯಯನ ಅಂದ್ರೆ ಏನು? ವಾಟ್ ಈಸ್ ನಾಲೆಡ್ಜ್? ವಾಟ್ ಈಸ್ ವಿಸ್ಡಮ್? ವಿಲ್ ಡ್ಯೂರೆಂಟ್? ವಿಲ್ ಡ್ಯೂರೆಂಟ್ ಸಾಮಾನ್ಯ ಅಲ್ಲ. ದಿ ಸಿವಿಲೈಸೇಷನ್ ಆಫ್ ದಿ ವರ್ಲ್ಡ್ 16 ವಾಲ್ಯೂಮ್ಸ್ ಮೇಲೆ ಅದ್ಭುತವಾಗಿ ಬರೆದಿದ್ದಾನೆ, ಹಿಸ್ಟ್ರಿ ಆಫ್ ದಿ ವರ್ಲ್ಡ್ ಇದೆ. ವಿಲ್ ಡ್ಯೂರೆಂಟ್ ಅವನೊಂದು ಕಡೆ ಬರೀತಾನೆ. ಈ ಪ್ರಪಂಚದಲ್ಲಿ ನಾವು ಕ್ರಾಂತಿ ಅನ್ನೋದಕ್ಕೆ ಬಗೆ ಬಗೆಯ ಡೆಫಿನೇಷನ್ಸ್ ಕೊಟ್ಟಿದ್ದೇವೆ. ಮಿಲಿಯನ್ಸ್ ಹ್ಯಾವ್ ಟ್ರೈಡ್ ದೇರ್ ಲೆವೆಲ್ ಬೆಸ್ಟ್ ಟು ರೀಇಂಟಗ್ರೇಟ್ ಹ್ಯೂಮನ್ ಪಾಸಿಬಿಲಿಟೀಸ್. ಎರಡನೇ ವಾಕ್ಯ ಬರೀತಾನೆ, ದ ಗ್ರೇಟೆಸ್ಟ್ ರೆವಲ್ಯೂಷನ್ ಇನ್ ಹ್ಯೂಮನ್ ಹಿಸ್ಟ್ರಿ ಈಸ್ ಎನ್ಲೈಟನ್ಮೆಂಟ್ ಆಫ್ ಮೈಂಡ್ ಅಂಡ್ ಇಂಪ್ರೂವ್ಮೆಂಟ್ ಆಫ್ ಕ್ಯಾರೆಕ್ಟರ್. ಮೂರನೇ ವಾಕ್ಯ ಬರೀತಾನೆ, ದ ಗ್ರೇಟೆಸ್ಟ್ ರೆವಲ್ಯೂಷನರೀಸ್ ಆರ್ ಫಿಲಾಸಫರ್ಸ್ ಅಂಡ್ ಸೇಂಟ್ಸ್. ಜಗತ್ತಿನಲ್ಲಿ ನಿಜವಾದ ಕ್ರಾಂತಿ ಮಾಡೋದು ತತ್ವಜ್ಞಾನಿಗಳು ಮತ್ತು ಸಂತರು. ವಿಲ್ ಡ್ಯೂರೆಂಟ್ ಅನ್ನು ಅರ್ಧ ಪ್ರಪಂಚ ಒಪ್ಕೊಂಡಿದೆ. ವಿಲ್ ಡ್ಯೂರೆಂಟ್ ಸಾಮಾನ್ಯ ವ್ಯಕ್ತಿ ಅಲ್ಲ. ಆರ್ನಾಲ್ಡ್ ಟಾಯ್ನ್ಬಿ ಎಂಥ ಮಾತುಗಳನ್ನು ಬರೆದಿದ್ದಾನೆ. ನೆಪೋಲಿಯನ್ ಏನ್ ಹೇಳಿದ ಕಡೆಗೆ, ದ ವರ್ಲ್ಡ್ ಬಿಯಾಂಡ್ ಡೌಟ್ ಹ್ಯಾಸ್ ಪ್ರೂವ್ಡ್ ದಟ್ ದಿ ಪವರ್ ಆಫ್ ದಿ ಸ್ಪಿರಿಟ್ ಹ್ಯಾಸ್ ಆಲ್ವೇಸ್ ವ್ಯಾಂಕ್ವಿಶ್ಡ್ ದಿ ಪವರ್ ಆಫ್ ದಿ ಸೋರ್ಡ್. ಜಗತ್ತಿನ ಇತಿಹಾಸದಲ್ಲಿ ಅಲೆಕ್ಸಾಂಡರ್, ನಾನು, ಶಾರ್ಲಮನ್, ನೆಪೋಲಿಯನ್ ಕಾಲಗರ್ಭದಲ್ಲಿ ಕಣ್ಮರೆ ಆಗ್ತಾ ಇದ್ದೇವೆ. ಆದರೆ ಆತ್ಮಶಕ್ತಿ ಸಂಪನ್ನರಾದ ಜನ ದಿನೇ ದಿನೇ ತಮ್ಮ ಫಾಲೋಯಿಂಗ್ ಅನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಈಗ ನಮಗೆ ಅರ್ಥ ಆಗ್ತಾ ಇದೆ, ಖಡ್ಗಶಕ್ತಿಯ ಮುಂದೆ ಎಂದೆಂದಿಗೂ ಆತ್ಮಶಕ್ತಿ ಜಯವನ್ನು ಸಾಧಿಸಿದೆ. ನೆಪೋಲಿಯನ್ ನನ್ನ ಮಾತುಗಳಿದೆ, ಅಲೆಕ್ಸಾಂಡರ್ ಇಸ್ ಅ ಫೇಲ್ಯೂರ್, ನೆಪೋಲಿಯನ್ ಇಸ್ ಅ ಫೇಲ್ಯೂರ್. ನಮಗೆ ಲೌಕಿಕ ದೃಷ್ಟಿಯಿಂದ ನಾವು ನೋಡಬಹುದು, ಆದರೆ ಜೀವನಕ್ಕೆ ಕೇವಲ ಪರ್ಸ್ಪೆಕ್ಟಿವ್ ಆಫ್ ದಿ ವರ್ಲ್ಡ್ ಸೆಕ್ಯುಲರ್ ಅದಲ್ಲ. ದ 8 ಸಿನ್ಸ್ ಕಮಿಟೆಡ್ ಬೈ ದಿ ಸಿವಿಲೈಸ್ಡ್ ಮ್ಯಾನ್ ಅಂತ ಒಂದು ಪುಸ್ತಕ ಇದೆ, ಲಾರೆನ್ಸ್ ದಿ ಆಥರ್ ಆಫ್ ದಿ ಬುಕ್. ಓದಿ, ಅವನು ಹೇಳ್ತಾನೆ, ಟೂ ಮಚ್ ಆಫ್ ಸೆಕ್ಯುಲರ್ ಲೈಫ್ ವಿಲ್ ಡ್ಯಾಮೇಜ್ ಅಂಡ್ ಡೆಸ್ಟ್ರಾಯ್ ಆಲ್ ಯುವರ್ ಸ್ಪಿರಿಚುವಲ್ ಅಂಡ್ ಎಥಿಕಲ್ ವೈಬ್ರೇಷನ್ಸ್. ವಿಜ್ಞಾನಿಗಳ ಮಾತಿದ್ದು ಮಿಲಿಕನ್, ಹೆಸರು ಕೇಳಿದ್ದೀರಿ ನೀವು, ಸಮಯ ತಗೊಳ್ಳೋದಲ್ಲ, ಆಯ್ತು ಸಮಯ. ಮಿಲಿಕನ್ ಹೇಳ್ತಾನೆ, ಏನ್ ಹೇಳ್ತಾನೆ, ಮನುಷ್ಯನ ಉದ್ಧಾರಕ್ಕೆ 2 ಆಧಾರ ಸ್ತಂಭಗಳಿದೆ, ಒಂದು ವಿಜ್ಞಾನ ಮತ್ತೊಂದು ಆಧ್ಯಾತ್ಮ. ವಿಜ್ಞಾನಕ್ಕೆ ರಿಸರ್ಚ್ ಸೆಂಟರ್ಸ್ ಬೇಕು, ಯೂನಿವರ್ಸಿಟೀಸ್ ಬೇಕು, ಎಕ್ಸಾಮ್ಸ್ ಪಾಸ್ ಮಾಡಿ CET ಮೂಲಕ ಬರಬೇಕು. ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನ ಆಂತರ್ಯದ ಬಗ್ಗೆ ಸಂಶೋಧನೆ ಮಾಡಿಕೊಳ್ಳೋದಕ್ಕೆ ಮುಕ್ತ ಅವಕಾಶ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅವಕಾಶ. ಇದನ್ನು ನಮ್ಮ ಕುವೆಂಪು 17 ವರ್ಷ ರಾಮಕೃಷ್ಣ ಆಶ್ರಮದಲ್ಲಿದ್ದವರು ಕುವೆಂಪು. ಕುವೆಂಪುನ ನಾಸ್ತಿಕರು ಎಷ್ಟು ಬರೀತಾರೆ, ಕುವೆಂಪು ದೇವರಲ್ಲಿ ನಂಬಿಕೆ ಇರಲಿಲ್ಲ ಅಂತ ಎಷ್ಟು ಜನ ಬರೀತಾರೆ. ಮಗಳು ಕಂಡ ಕುವೆಂಪು ಓದಿ, ದೇಜಗೌವರ ವಿಭೂತಿ ಪುರುಷರು ಓದಿ, ಕುವೆಂಪು ಅವರ ದೇವರ ಕೋಣೆಯಲ್ಲಿ 52 ದೇವರುಗಳ ವಿಗ್ರಹ ಇತ್ತು, ನಿಮಗೆ ಗೊತ್ತಾ? ಕುವೆಂಪು ಅವರ ಮಗಳು ಪರೀಕ್ಷೆ ಬರೆಯಕ್ಕೆ ಹೋದಾಗ 3 ಗಂಟೆಗಳ ಕಾಲ ಕುವೆಂಪು ಅವರು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ರು, ಗೊತ್ತಾ? ಶ್ರೀರಾಮಕೃಷ್ಣ ವಚನವೇದದ ಮುನ್ನುಡಿಯ ನುಡಿ ನಮನ ಓದಿ. ಶ್ರೀರಾಮಕೃಷ್ಣರ ಹೆಸರಿನಲ್ಲಿ ಕುವೆಂಪು ಅವರಿಗೆ ಮಂತ್ರದೀಕ್ಷೆ ಆಗಿತ್ತು, 195 ಜನ ಗೊತ್ತಿಲ್ಲ. ಹೀಗಾಗಿ ನಾನು ಹೇಳೋದು, ಈ ವಾಸ್ತವಿಕತೆಗಳನ್ನು ಸರಿಯಾಗಿ ನಾವು ಪರಿಚಯ ಮಾಡಿಕೊಡದೇ ಇದ್ದಾಗ ಆ ಇನ್ಕಂಪ್ಲೀಟ್ ನಾಲೆಡ್ಜ್ ನಮ್ಮ ಮಕ್ಕಳನ್ನು ಎಲ್ಲೋ ಒಂದು ಕಡೆ ದೇ ಫೀಲ್ ಆಸ್ ಇಫ್ ದೇ ಆರ್ ಆರ್ಫನ್ಸ್, ಆಸ್ ಇಫ್ ದೇ ಆರ್ ರೆಫ್ಯೂಜೀಸ್ ಇನ್ ದೇರ್ ಓನ್ ಕಂಟ್ರೀಸ್. ನನ್ನ ದೇಶದಲ್ಲಿ ನಮ್ಮ ಮಕ್ಕಳು ನಿರಾಶ್ರಿತರಂತೆ ಬದುಕಬಾರದು, ಸಾಕಷ್ಟು ನಾವು ಫಲತೆತ್ತಿದ್ದೇವೆ, ಇದನ್ನು ಗಮನಿಸಬೇಕು. ಈ ನಿಟ್ಟಿನಲ್ಲಿ ದೇಶವನ್ನು ಕಾಯುವ ಸನ್ಯಾಸಿಗಳು ಭಾರತದಲ್ಲಿ ಕಾಯಿಲಿ, ಆದರೆ ದೇಶದೊಳಗಿರೋ ಮಕ್ಕಳಿಗೆ ಅಭಿಮಾನ ಇಲ್ಲ ಅಂತಂದ್ರೆ ಏನರ್ಥ? ಆ ಅಭಿಮಾನ ಹೇಗೆ ಬರುತ್ತೆ? ಸಾಹಿತ್ಯ ಸಂಜೀವಿನಿ ಅನ್ನೋ ಶಬ್ದವನ್ನು ನಾನು ಬಳಸಿದೆ. ಆ ನಿಟ್ಟಿನಲ್ಲಿ ಸಾಹಿತಿಗಳಿಗೆ, ಬರಹಗಾರರಿಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಒಂದೇ ಒಂದು ವಾಕ್ಯ ಅಲ್ಲೋಲ ಕಲ್ಲೋಲ ಉಂಟು ಮಾಡಿಬಿಡಬಲ್ಲದು ನಮಗೆಲ್ಲ ಗೊತ್ತಿದೆ, ನಮಗೆಲ್ಲ ಗೊತ್ತಿದೆ. ಆ ನಿಟ್ಟಿನಲ್ಲಿ ಜಗತ್ತಿನ ಇತಿಹಾಸದಲ್ಲಿ ನಾವು ನೋಡ್ತೇವೆ, ತುಂಬಾ ಜನರು ಭಾರತೀಯ ಚಿಂತನೆಗಳಿಂದ ಸಾಕಷ್ಟು ಪ್ರಭಾವಿತರಾದದ್ದನ್ನು ನೋಡ್ತೇವೆ. ಭಾರತೀಯ ಚಿಂತನೆಗಳ ಕಸುವು, ಇದರ ಒಂದು ಗರ್ತ್, ಇದರ ತಾಕತ್ತು ಇಡೀ ಪ್ರಪಂಚ ಒಪ್ಪಿಕೊಂಡಿದೆ. ಆ ನಿಟ್ಟಿನಲ್ಲಿ ಭಾರತೀಯ ಬರಹಗಾರರಿಗೆ ತುಂಬಾ ಬೆಲೆ ಇದೆ. ಭಾರತೀಯ ಚಿಂತಕರು ನೀವು ನೋಡ್ತೀವಿ, ನೀವು ಮನುಷ್ಯನ ವಿಕಾಸವನ್ನು ಓದಬೇಕು. ಮನುಷ್ಯನ ವಿಕಾಸದ ಬಗ್ಗೆ ಏನು ಹೇಳ್ತೀವಿ ನಾವು? ಅಮೀಬಾ ಹೋಗಿ ಹೋಮೋಸೆಪಿಯನ್ ಆಗಿದ್ನು ವಿಕಾಸ ಆಯಿತು, 4 ಮಾರ್ಕ್ಸ್ ಬಂತು ಎಕ್ಸಾಮ್ನಲ್ಲಿ.
ಆದರೆ ಮನುಷ್ಯನು ನಿಜವಾದ ವಿಕಾಸವನ್ನು ನೋಡಿ ನೀವು. ಒಬ್ಬ ಚಂಡಾಲ ಅಶೋಕ ದೇವಾನಾಂ ಪ್ರಿಯ ಇತಿ ಅಶೋಕ ಆಗ್ತಾನಲ್ಲ, ಆ ಎರಡನೇ ಆಸ್ಪೆಕ್ಟಲ್ಲಿ ಅವನು ಜಗತ್ತು ದೇವನಾಂ ಪ್ರಿಯ ಅಶೋಕನೇ ಪಾಪ್ಯುಲರ್ ಆಗಿದ್ದು, ಚಂಡಾಲ ಅಶೋಕ ಅಲ್ಲ. ದರೋಡೆಕೋರ ರತ್ನಾಕರ ಅಲ್ಲ ಪಾಪ್ಯುಲರ್ ಆಗಿದ್ದು, ಮಹರ್ಷಿ ವಾಲ್ಮೀಕಿ. ಆ ಲಾಜಿಕಲ್ ಎಂಡ್ಗೆ ನಾವು ಮುಟ್ಟಿಸದೇ ಇದ್ರೆ ಕ್ಲಾರಿಟಿ ಆಫ್ ಥಾಟ್ ಸಿಗೋದಿಲ್ಲ. ಇದನ್ನು ಮಾಡಬೇಕಾದ್ರೂ ಸಾಹಿತ್ಯಗಳೇ ಈ ನಿಟ್ಟಿನಲ್ಲಿ ವಿವೇಕಾನಂದರ ಸಾಹಿತ್ಯ, ಭಾರತೀಯ ಮಹಾನ್ ಚಿಂತಕರ ಸಾಹಿತ್ಯ, ಕುವೆಂಪು ಅವರ ಸಾಹಿತ್ಯ, ಡಿ ವಿ ಜಿ ಅವರ ಸಾಹಿತ್ಯ, ದರಾಬೇಂದ್ರೆ ಅವರ ಸಾಹಿತ್ಯ, ನಾನು ಹೆಸರುಗಳನ್ನು ಎಲ್ಲರೂ ಹೇಳ್ತಿದ್ದೀನಿ ಅಂತ ಅಂದ್ಕೊಳ್ಬಾರ್ದು. ಇದನ್ನೆಲ್ಲ ಗಮನಿಸಬೇಕು. ಈ ರೀತಿಯ ಶಕ್ತಿಯುತವಾದ, ಯೋಗ್ಯವಾದ, ಆರೋಗ್ಯಕರವಾದಂತಹ ಸಾಹಿತ್ಯ ಹೆಚ್ಚು ಹೆಚ್ಚು ಬಳಕೆ ಆಗ್ತಾ ಬಂದಾಗ ಚಿಂತನ ಪ್ರಧಾನವಾದ ಜ್ಞಾನದಾಹಿ ಸಮಾಜವನ್ನು ನಾವು ಕಟ್ಟುವುದಕ್ಕೆ ಸಾಧ್ಯ ಇದೆ. ತಮ್ಮ 87ನೇ ವಯಸ್ಸಿನಲ್ಲಿ ದಿನಕ್ಕೆ 2 ಗಂಟೆ ಪುಸ್ತಕ ಓದ್ತಾ ಇದ್ರು ಚಕ್ರವರ್ತಿ ರಾಜಗೋಪಾಲಾಚಾರ್. ಚಕ್ರವರ್ತಿ ರಾಜಗೋಪಾಲಾಚಾರ್ ನಮ್ಮ ದೇಶದ ಫಸ್ಟ್ ಗವರ್ನರ್ ಜನರಲ್ ಇಂಡಿಪೆಂಡೆಂಟ್ ಇಂಡಿಯಾ. ನಮ್ಮಲ್ಲೊಬ್ಬರು ಸಂಸ್ಕೃತಿ ಮಂತ್ರಿಗಳಿದ್ದರು 90ರ ದಶಕದಲ್ಲಿ, ಮಲೆಪ್ರಂಜೆ ಸಂಸ್ಕೃತಿ, ಕನ್ನಡ ಮತ್ತು ಸಂಸ್ಕೃತಿ ಮಂತ್ರಿಗಳು. ಅವರು 90ರ ದಶಕದಲ್ಲಿ ದಾರಾ ಬೇಂದ್ರೆಯವರನ್ನು ಸನ್ಮಾನ ಮಾಡಕ್ಕೆ ಹೋಗ್ಬಿಟ್ಟಿದ್ರು. ಇದನ್ನು ನಾವು ನೋಡಿದ್ದೇವೆ. ಹೀಗಾಗಿ ಸಾಹಿತಿಗಳು ಬಹಳ ದೊಡ್ಡ ಪಾತ್ರವನ್ನು ನಿರ್ವಹಿಸೋದಕ್ಕೆ ನಿಮ್ಮ ಮುಂದೆ ಬಹಳ ದೊಡ್ಡ ಶಕ್ತಿ ಇದೆ. ಅದು ಒಂದು ಉತ್ತಮ ರೀತಿಯಲ್ಲಿ ಬಳಕೆ ಆಗುವ ಆಶಯ ನನ್ನದು. ನಾನು ಕಾರ್ಕಳಕ್ಕೆ ಮೇಲಿಂದ ಮೇಲೆ ಹೋಗ್ತೇನೆ. ಪ್ರೊಫೆಸರ್ ಎಂ ರಾಮಚಂದ್ರ, ಆ ಕಡೆಯವರು ಇರಬಹುದು ಕೆಲವರಾದರೂ, ಪ್ರೊಫೆಸರ್ ಎಂ ರಾಮಚಂದ್ರ ಅಂತ ಇತ್ತೀಚೆಗೆ ತೀರ್ಕೊಂಡ್ರು. ಕಾರ್ಕಳದ ಸಾಹಿತ್ಯ ಸಾಹಿತ್ಯ ಸಂಘವನ್ನು 25 ವರ್ಷ ನಡೆಸಿದಂಥವರು. ಸುಮಾರು 4 ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅದು ಉಪನ್ಯಾಸ ಮಾಡಿದ್ದಾರೆ. ಒಂದು ತಾಲೂಕು ಮಟ್ಟದಲ್ಲಿ ಸಾಹಿತ್ಯ ಕಾರ್ಯಕ್ರಮಗಳನ್ನು ಹೇಗೆ ನಡೆಸಬಹುದು ಅನ್ನೋದನ್ನು ನನ್ನ ಜೀವನದಲ್ಲಿ ನಾನು ಹೃತ್ಪೂರ್ವಕವಾಗಿ ಕಂಡು ಒಪ್ಪಿಕೊಂಡಂಥ ಮೊದಲನೆಯ ಸಂಸ್ಥೆ ಅದು, ಸಾಹಿತ್ಯ ಸಂಘ ಕಾರ್ಕಳ. 25 ವರ್ಷಗಳನ್ನು ಕಳೆದ 15 ವರ್ಷದಿಂದ ನಾನು ಅಸೋಸಿಯೇಟ್ ಆದವನು. ನಾನು ಒಂದು 7-8 ಉಪನ್ಯಾಸಗಳಿಗೆ ಆಹ್ವಾನಿತನಾಗಿ ಹೋಗಿದ್ದೆ. ಇದನ್ನೆಲ್ಲ ಮನಸ್ಸು ಬಿಚ್ಚಿ ನಿಮ್ಮ ಜೊತೆ ಯಾಕೆ ಹಂಚ್ಕೊಳ್ತಾ ಇದ್ದೀನಿ ಅಂತಂದರೆ, ಅಕ್ಷರ ಅಕ್ಷರ ಅಷ್ಟೇ ಅಲ್ಲ, ಅದು ಭಾಷೆ, ಅದು ಭಾವವಾಹಿನಿ. ಕನ್ನಡದ ಮೇಷ್ಟ್ರು ಅಕ್ಷರ ಕಲಿಸ್ತಾನೆ, ಭಾಷಾ ಶಿಕ್ಷಕ ಅಕ್ಷರ ಕಲಿಸ್ತಾನೆ, ಕಾನೂನಿತ ಕಲಿಸ್ತಾನೆ, ವ್ಯಾಕರಣ ಕಲಿಸ್ತಾನೆ, ಮೌಲ್ಯಗಳನ್ನು ಕಲಿಸೋದ್ರ ಮೂಲಕ ಜೀವನವನ್ನು ಕಟ್ಟಿಕೊಡ್ತಾನೆ. ಭಾಷಾ ಶಿಕ್ಷಕರಿಗಿರ್ತಕ್ಕಂಥ ಜೀವನ ಕಟ್ಟಿಕೊಡುವಂತಹ ಒಂದು ಅದ್ಭುತವಾದ ಅವಕಾಶ ಬೇರೆಯವರಿಗಷ್ಟಿಲ್ಲ. ಆ ನಿಟ್ಟಿನಲ್ಲಿ ಭಾಷಾ ಶಿಕ್ಷಕರು, ಸಾಹಿತಿಗಳು, ಬರಹಗಾರರು ಒಂದು ಉತ್ತಮವಾದ ಕೆಲಸ ಮಾಡಿದಾಗ ಆ ಸಭೆಗೆ ಬಂದು ಭಾಗವಹಿಸುವಂಥ ಭಾಗ್ಯ, ಅದನ್ನು ಆನಂದಿಸುವಂಥ ಭಾಗ್ಯ ನಮಗೂ ದೊರೆತಾಗ ನಿಜಕ್ಕೂ ಅದೊಂದು ಸುಕೃತ ಅಂತ ನಾನು ಭಾವಿಸ್ತೇನೆ. ಐನ್ಸ್ಟೀನ್ ಒಂದು ಹೇಳಿದಂಥ ಮಾತಿಗೆ ನಾನು ಮಾತು ಮುಗಿಸ್ತೇನೆ. ಐನ್ಸ್ಟೀನ್ ಒಂದು ಕಡೆ ಬರೀತಾನೆ, ದೇರ್ ವಾಸ್ ಅನ್ ಆಪ್ಷನ್ ಬಿಟ್ವೀನ್ ಎಲೆಕ್ಷನ್ ಅಂಡ್ ಈಕ್ವೇಷನ್. ಮೈ ಪೀಪಲ್ ಎಕ್ಸ್ಟೆಂಡೆಡ್ ಮೀ ಅನ್ ಇನ್ವಿಟೇಷನ್ ಟು ಬಿಕಮ್ ದಿ ಪ್ರೆಸಿಡೆಂಟ್ ಆಫ್ ಮೈ ಕಂಟ್ರಿ, ಬಟ್ ಐ ರೆಫ್ಯೂಸ್ಡ್ ಎಲೆಕ್ಷನ್, ಐ ಪ್ರಿಫರ್ಡ್ ಈಕ್ವೇಷನ್. ಅಗೈನ್ ಐ ವೆಂಟ್ ಟು ಪರ್ಸ್ಯೂ E=mc². ಶ್ರೀನಿವಾಸ ರಾಮಾನುಜಂ ಹೆಸರು ಕೇಳಿದ್ದೀರಾ? ದ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್, ಹಿಸ್ ಓನ್ ಕಾಂಟೆಂಪರರೀಸ್ ಯೂಲರ್ ಅಂಡ್ ಜಾಕೋಬಿ ವರ್ ಡಂಬ್‌ಸ್ಟ್ರಕ್ ಲುಕಿಂಗ್ ಅಟ್ ದಿ ಡೆಫಿನೆಟ್ ವಂಡರ್ಫುಲ್ ಡೆವಲಪ್ಮೆಂಟ್ ಆಫ್ ಶ್ರೀನಿವಾಸ ರಾಮಾನುಜಂ. ರಾಮಾನುಜಂಗೆ ರಿಸರ್ಚ್ ಮಾಡಬೇಕಾದ್ರೆ ಇಂಗ್ಲೆಂಡಲ್ಲಿ ಮೈ ತುಂಬ ಚಳಿಯಿಂದ ಬಟ್ಟೆ ಹೊಲಿಸ್ಕೊಳ್ಳೋಕ್ಕೆ ಬಟ್ಟೆ ಇರಲಿಲ್ಲ, ಎರಡು ತನ್ನ ಸಾರು ಇರಲಿಲ್ಲ ಆತನಿಗೆ. ಆದರೆ ಬಿಫೋರ್ ಹಿ ಅಟೆಂಡೆಡ್ 30 ಇಯರ್ಸ್ ಆಫ್ ಹಿಸ್ ಏಜ್ ಹಿ ಬಿಕೇಮ್ ದಿ ಮೋಸ್ಟ್ ಪಾಪ್ಯುಲರ್ ಮ್ಯಾಥಮೆಟಿಷಿಯನ್. ಆತ ಹೇಳ್ತಾನೆ, ನನ್ನ ಜೀವನದಲ್ಲಿ ನಾನು ಬರೆದ ಪ್ರತಿಯೊಂದು ಈಕ್ವೇಷನ್ಗೂ ಕೂಡ ನನ್ನ ಮನೆಯ ದೇವರು ನಾಮಗಿರಿ ತಾಯ, ಆ ದೇವತೆ ನನಗೆ ಪ್ರೇರಣೆ ಕೊಡ್ತಾ ಇದ್ಲು. ಆ ಒಂದು ಸ್ಪಿರಿಚುವಲ್ ಟಿಂಜ್ ಇಲ್ಲದೆ ನಾನು ನನ್ನ ಜೀವನದಲ್ಲಿ ಏನೂ ಬರೀಲಿಲ್ಲ. ಆದರೆ ಇದನ್ನು ನೋಡಿ ಆತನ ಟೀಚರ್ ಹೇಳ್ತಾರೆ, ನೋ ಡೌಟ್ ಶ್ರೀನಿವಾಸ ರಾಮಾನುಜಂ ವಾಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್ಸ್ ಆಫ್ ದಿ ಟೈಮ್, ಬಟ್ ಹಿ ವಾಸ್ ಫುಲಿಶ್ಲಿ ರಿಲಿಜಿಯಸ್. ಮೇಷ್ಟ್ರ ಸರ್ಟಿಫಿಕೇಟ್. ಪ್ರಪಂಚ ಹೀಗೆಲ್ಲ ತನ್ನ ಭಾವನೆಗಳನ್ನು ಹಂಚಿಕೊಳ್ಳೋಕೆ ಸ್ವಾತಂತ್ರ್ಯ ಇದೆ, ಆದರೆ ಆ ಕಾರ್ಯವನ್ನು ಮಾಡಿದಂತಹ
ಆ ಯಶಸ್ಸನ್ನು ಸಾಧಿಸಿದಂತ ವ್ಯಕ್ತಿಯ ಮಾತುಗಳಿಗೆ ನಾವೊಂದಷ್ಟು ಬೆಲೆ